नमस्कार वीक्षकरे नित्य अनुष्ठान नेर प्रसार कार्यक्रम के स्वागत नानु प्रतिभा प्रकाश वीक्षकरे इंदिना नित्य अनुष्ठान नावेल्लरू कूड़ा सार्वजनिक नोड़ो मदुवेगळिगे होदंत संदर्भदल्ली आवरण मुंभागदल्ली गणपतियन्न पूजिसुत्तारे अथवा गणपतिय विग्रहवन्न इडुत्तारे अदे रीतियागि मनेय कांपौंड गळल्लागिरबहुदु आफीस गळ कांपौंड गळल्लि कांपौंड गे होंदिकोंडंते विघ्नेश्वरनन्न पूजिसलागुत्ते ई रीति पूजिसोदु एष्टर मट्टिगे सरि इदक्केनादरू विधिविधानगळिदेया एनादरू दोषगळु कंडुबरुत्ता हीगे अनेक विचारगळन्न ಕುರಿತಂತೆ ಇವತ್ತಿನ ನಿತ್ಯ ಅನುಷ್ಠಾನದಲ್ಲಿ ಗುರುಗಳು ತಿಳಿಸಿಕೊಡುತ್ತಾರೆ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಯೋಗ ಗುರು ಖ್ಯಾತ ಜ್ಯೋತಿಷಿಗಳು ವೇದಶಾಸ್ತ್ರ ಪಾರಂಗತರಾದ ಹಂಸಶ್ರೀ ಸವಿತ್ರ ಶರ್ಮಾ ಗುರುಗಳಿದ್ದಾರೆ ಗುರುಗಳ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸದಾತ್ಮ ಧ್ಯಾನ ನಿರತಂ ವಿಷಯೇಭ್ಯಃ ಪರಾಂಗಮುಖಂ नौमि शास्त्रेषु निष्णातं चंद्रशेखर भारती श्रीमज्जगद्गुरु श्री 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 सच्चिदानंद बालकेश्वर भारती महास्वामी नमः जय गुरुदेव दत्त वीक्षकरेल्लरिगू शुभोदय एल्लरिगू सन्मंगलवु अभिवृद्धि उंटागलि ಗುರುಗಳೇ ಇವತ್ತು ನಾವು ಮಾತಾಡ್ತಿರೋ ವಿಚಾರ ಸಾಮಾನ್ಯರಿಗೆ ಜನರಿಗೆ ಮನೆ ಮುಂದೆ ಯಾಕಪ್ಪ ಗಣಪತಿ ಪೂಜಿಸುತ್ತಾರೆ ಆಫೀಸ್ಗಳ ಮುಂದೆ ಗಣಪತಿ ಇಡ್ತಾರಲ್ಲ ಅನ್ಬಿಟ್ಟು ಕೈ ಮುಗಿದು ನಮಸ್ಕಾರ ಮಾಡ್ಕೊಂಡು ಹೋಗೋದು ನಾವು ನೋಡಿರ್ತೀವಿ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಅಂದ್ರೆ ಆ ಮನೆ ಮುಂಭಾಗದಲ್ಲಿ ದಾರಿ ಏನಾದರೂ ಕುತ್ತು ಅಂತ ನಾವು ಏನು ಕರೀತೀವಿ ಆ ದಾರಿಯಲ್ಲೂ ಕೂಡ ಗಣಪತಿ ವಿಗ್ರಹವನ್ನು ಪೂಜಿಸುತ್ತಾರೆ ಈ ರೀತಿ ಮಾಡೋದು ಸರಿನಾ ಏನು ಹೇಳ್ತೀರಿ ಗುರುಗಳೇ ನೋಡಿ ಮೊಟ್ಟಮೊದಲನೆಯದಾಗಿ ನಾವು ತಿಳ್ಕೊಬೇಕಾಗಿರೋದು ಬಹಳ ಸುಸ್ಪಷ್ಟವಾಗಿ ಜನರ ಭಾಷೆಯಲ್ಲೇ ನಾನು ಮಾತಾಡ್ತಾ ಹೋಗ್ತೀನಿ ಈಗ ಗಣಪತಿ ಎನ್ನುವ ದೇವರು ಮತ್ತು ಗಣಪತಿಯ ಆಕೃತಿ ಅಂದ್ರೆ ಆನೆಯ ತಲೆ ಇರತಕ್ಕಂತವನು ಡೊಳ್ಳು ಹೊಟ್ಟೆ ಇರತಕ್ಕಂತವನು ಕಿಡ್ಡು ಆಗಿರ್ತವನು ಮುದ್ದುಮುದ್ದ ಆಗಿರ್ತಕ್ಕಂತವನು ಈ ಗಣಪತಿ ಅನ್ನುವ ದೇವರು ಈ ತರದ ಸ್ವರೂಪದ ಒಬ್ಬ ಪರಮಾತ್ಮ ಇದಾನೆ ಅಂತ ನಮಗೆಲ್ಲ ಗೊತ್ತಾಗಿದೆ ಹೇಗಮ್ಮ ಶಾಸ್ತ್ರದಿಂದ ಪುರಾಣಗಳಿಂದ ಆಗಮದಿ ಶಾಸ್ತ್ರದಿಂದ ತಂತ್ರ ಶಾಸ್ತ್ರದಿಂದ ವೇದ ಭಾಗದಿಂದ ಉಪನಿಷತ್ ಭಾಗದಿಂದ ಯೋ ಗಣಪತಿ ಯಾರು ಅಂತಕಂತ ನಮಗೆ ಪುರಾವೆ ಅಥವಾ ಅವನ ಪರಿಚಯ ಆಗಿದ್ದು ಶಾಸ್ತ್ರದಿಂದ ಸರಿ ಅಲ್ಲಿಗೆ ನಿಲ್ಸೋಣ ಈಗ ಎರಡನೇದ ಬರೋಣ ಮನೆಯ ಪ್ರಹರಿ ಗೋಡೆ ಮುಂದೆ ಒಂದು ಗಣಪತಿ ಆಫೀಸಿನ ಮುಂದೆ ಗಣಪತಿ ಮದುವೆ ಮನೆಗೆ ಮುಂದೆ ಹೋದ್ರೆ ಅಲ್ಲಿ ಮಧ್ಯದಲ್ಲಿ ಹೋದ ತಕ್ಷಣ ಚಪ್ಪಲಿ ಶೂ ಎಲ್ಲ ಹಾಕೊಂಡು ಓಡಾಡೋ ಜಾಗದಲ್ಲಿ ಗಣಪತಿ ಆಸ್ಪತ್ರೆಗೆ ಹೋದ್ರೆ ಎಂಟ್ರೆನ್ಸ್ ಅಲ್ಲಿ ಒಂದು ಗಣಪತಿ ಮನೆ ಇಲ್ಲೊಂದು ಕಡೆ ನೋಡದೆ ನಾನು ಬಹಳ ಬೇಸರ ಆಗೋಯ್ತು ಅದು ಹೋಟೆಲ್ ಒಂದು ಲಾಡ್ಜಿಂಗ್ ಅಂತ ಅನ್ಸುತ್ತೆ ಬೀದಿಲಿ ಹೋಗ್ತಾ ನೋಡಿತ್ತು ಅಲ್ಲಿ ಬಂದು ಆ ಪೋರ್ಟಿಕೋ ಇರುತ್ತಲ್ಲ ಕಾರ್ ಬಂದು ನಿಲ್ಲುವ ಜಾಗ ನೆಲದ ಮೇಲೆ ಗಣಪತಿ ಅವನಿಗೊಂದು ಗೂಂಡು ಮಾಡಿದ್ರೆ ನೆಲಕ್ಕೆ ಇಟ್ಬಿಟ್ಟಿದ್ದಾರೆ ಅಂದ್ರೆ ನೀವು ಚಪ್ಪಲಿ ಹಾಕೊಂಡು ಹೋದ್ರೆ ನೀವು ಚಪ್ಪಲಿ ದೂಡ ಅವನ ಮೇಲೆ ಬೀಳ್ಬೋದು ಈ ಮಟ್ಟಕ್ಕೆ ಇದು ಪರಮ ತಪ್ಪು ಪರಮ ತಪ್ಪು ಯಾಕೆ ಶಾಸ್ತ್ರದ ವಿಚಾರ ಹೇಳಿದೆ ಅಂದ್ರೆ ಗಣಪತಿ ಯಾರು ಹೇಗಿದ್ದಾನೆ ಅವನನ್ನು ಹೇಗೆ ಪೂಜಿಸಬೇಕು ಅಂತ ಹೇಳಿ ಶಾಸ್ತ್ರದಿಂದ ತಿಳಿದುಕೊಂಡಂತಹ ನಾವು ಶಾಸ್ತ್ರದಲ್ಲಿ ಇದಕ್ಕೆ ಪುರಾವೆ ಮತ್ತು ರುಜುವಾತು ಅಥವಾ ಆಧಾರ ಎಲ್ಲಿದೆ ತೋರಿಸ್ಲಿ ನನಗೆ ಸುಮಾರು ಜನ ಬಹಳ ದೊಡ್ಡ ದೊಡ್ಡವರು ಇಟ್ಟಿದ್ದಾರೆ ಅದನ್ನು ಬಹಳ ಜಾಣರು ಬಹಳ ಏನು ಸಮಾಜದಲ್ಲಿ ಬಹಳ ದೊಡ್ಡ ಒಂದು ಸ್ಥಾಯಿಯಲ್ಲಿರ್ತಕ್ಕಂಥವರು ಇಟ್ಟಿದ್ದಾರೆ ಅವ್ರು ಯಾರಾದರೂ ಬಂದು ನನಗೊಮ್ಮೆ ತೋರಿಸಿದ್ರೆ ನೋಡಿ ಸ್ವಾಮಿ ಇಂಥ ಶಾಸ್ತ್ರದಲ್ಲಿ ಇಂಥ ಕಡೆ ಮನೆ ಕಾಂಪೌಂಡಲ್ಲಿ ಗಣಪತಿನ ಇಡ್ಬೋದು ಹಿಂಗೆ ಸಿಗಿಸ್ಬೋದು ಅಥವಾ ಹೋಟೆಲ್ ಮುಂದೆ ಇಡ್ಬೋದು ಚಪ್ಪಲಿಗಳು ಹಾಕ್ಕೊಂಡು ಹೋಗುವ ಓಡಾಡುವ ಜಾಗದಲ್ಲಿ ಶೂ ಹಾಕ್ಕೊಂಡು ಓಡಾಡುವ ಜಾಗದಲ್ಲಿ ನಾವು ಗಣಪತಿನ ನಾವು ಇಡಬಹುದು ಅಂತ ಒಂದು ಪುರಾವೆ ತೋರಿಸಿದ್ರೆ ನಾನು ನನ್ನ ಮಾತನ್ನು ವಾಪಸ್ ತಗೋತೀನಿ ಯಾರೋ ಒಬ್ಬರು ಯಾವುದೋ ಯಾರಿಗೋ ಏನೋ ತೊಂದರೆ ಏನಾಗಿದೆ ಅಂತಂದರೆ ಹೇಳುವ ಒಂದು ಶಾಸ್ತ್ರವನ್ನು ಪರಿಹಾರವನ್ನು ಆಧಾರ ಸಹಿತವಾಗಿ ಹೇಳಬೇಕು ಅನ್ನೋದು ಹೋಯಿತು ನಿಜ ಜನರು ಹಾಗೆ ಆಗಿದ್ದಾರೆ ಹೊಸದಾಗಿ ಏನಾದರೂ ಹೇಳಬೇಕು ನಮ್ಮ ಜನರಿಗೆ ಹೊಸದಾಗಿ ಹೇಳದೆ ಇದ್ರೆ ಅವ್ರಿಗೆ ಉತ್ಸೋದಿಲ್ಲ ಏನೋ ಒಂದು ಹೊಸದಾಗಿ ಹೇಳಿದ್ರೆ ಚೆನ್ನಾಗಿದೆ ಅಂದ್ಬಿಟ್ಟು ಅಲ್ಲಿಗೆ ಮಂದ ಮಂದೆ ಗುಂಪು ಗುಂಪು ಕುರಿ ಮಂದೆ ಅಂತಾರಲ್ಲ ಹಂಗೆ ಅನ್ನಬಾರದು ಅನ್ನೋ ಆದರೆ ಅಷ್ಟು ಬೇಸರ ಆಗುತ್ತೆ ಮನಸ್ಸಿಗೆ ಮಹಾಗಣಪತಿ ಅಂದರೆ ಯಾರು ಅಂತ ತಿಳ್ಕೊಂಡಿದ್ದೀರಿ ಅವನು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ಅವನಿಗೆ ತ್ವಂ ಬ್ರಹ್ಮಾತ್ವಂ ವಿಷ್ಣುಸ್ತ್ವಂ ರುದ್ರಸ್ತ್ವಂ ಬ್ರಹ್ಮ ರುದ್ರ ವಿಷ್ಣು ಇಂದ್ರ ಆತ್ಮ ಪರಮಾತ್ಮ ಎಲ್ಲ ನೀನೇ ತ್ವಂ ಭೂಮಿ ರಾಪೋ ನಲೋ ನಿಲೋ ನಭಃ ಅಂತ ಹೇಳುತ್ತೆ ಅವನು ಪೃಥ್ವಿಯಾಪ ತೇಜವಾಯುರ ಆಕಾಶಗಳು ಪಂಚಭೂತಾತ್ಮಕ ಸ್ವರೂಪನಾಗಿರ್ತಕ್ಕಂಥವನು ಚತ್ವಾರಿ ವಾಕ್ಪದಾನಿ ಪರಾಪಶ್ಯಂತಿ ಮಧ್ಯಮ ವೈಖರಿ ಅಂತಕ್ಕಂತಹ ನಾಲ್ಕು ಶಬ್ದದ ಸ್ವರೂಪದಲ್ಲಿರ್ತಕ್ಕಂತಹ ಅವನು ಪರಮಾತ್ಮ ವಸ್ತು ಅವನು ಈಶ್ವರ ಪಾರ್ವತಿ ಮಗ ನನಗೂ ನಿಮಗೂ ಅಲ್ಲ ಈಶ್ವರ ಪಾರ್ವತಿ ಅವನನ್ನು ಏಕೋಚನದಲ್ಲಿ ಮಾತಾಡಿಸ್ಬೋದು ಗಣಪತಿನ ಅವನ ತೊಡೆ ಮೇಲೆ ಕುಡಿಸ್ಕೋಬೋದು ಮುದ್ದಾಡ್ಬೋದು ಅವನ ತಲೆ ಮೇಲೆ ಒಂದು ಹೊಡಿಬೋದು ಅಪ್ಪ ಅಮ್ಮ ಅಲ್ವೇನಮ್ಮ
ನಿಮ್ಮ ಮಗುವನ್ನು ಬೇರೆವರ ತಲೆ ಮೇಲೆ ನೋಡಿದ್ರೆ ಏನು ಮಾಡ್ತೀರಿ ಈಶ್ವರ ಪಾರ್ತಿಗೆ ಏನಾಗಿರಬೇಕು ಇಟ್ರೋನ್ ಗಣಪತಿ ಸುಮ್ಮನೆ ಇರಬಹುದು ಅಂತ ಇಟ್ಕೊಳ್ಳೋಣ ಒಂದು ಪಕ್ಷ ಪಾಪ ಅಂತ ಗೊತ್ತಾಗಲ್ಲ ಚಿಕ್ಕ ಹುಡುಗ ಒಟ್ಟು ಈಶ್ವರ ಪಾರ್ವತಿ ಏನು ಮಾಡ್ತಾರೆ ಅದರಿಂದ ಶಾಸ್ತ್ರ ಏನು ಹೇಳುತ್ತೆ ಅಂತಂದ್ರೆ ಆಗಮ ಶಾಸ್ತ್ರಗಳು ಶಿಲ್ಪ ಶಾಸ್ತ್ರಗಳು ವೇದಗಳು ಉಪನಿಷತ್ತುಗಳು ನಾಸ್ತಿ ಪ್ರತಿಷ್ಠಾ ಸಮೋ ಶತ್ರುಹು ಅಂತ ಹೇಳ್ತು ನೀವು ದೊಡ್ಡದಾಗಿ ದೇವಸ್ಥಾನ ಕಟ್ಟಿ ಪ್ರತಿಷ್ಠಾಪನೆ ದೇವರನ್ನು ಮಾಡಿಸೋದ್ರೆ ಅದಕ್ಕೆ ಸಮನಾಗಿರತಕ್ಕಂತ ಶತ್ರು ಇಲ್ಲವಂತೆ ಯಾಕೆ ಅಂದ್ರೆ ಪ್ರತಿಷ್ಠಾಪನಾ ವಿಧಿ ಮತ್ತು ವಿಧಾನ ಇದು ಎರಡು ಪಕ್ಷ ಪ್ರತಿಷ್ಠಾಪನೆ ಮಾಡಿಸೋ ಯಜಮಾನ ಅದು ಹಣ ಕೊಟ್ಟು ದೇವಸ್ಥಾನ ಕಟ್ಟಿ ಇದನ್ನ ಹೋಗಿ ದಕ್ಷಿಣೆ ತೆಗೆದುಕೊಂಡು ಪ್ರತಿಷ್ಠೆ ಮಾಡಿಸುವ ಯಾರು ಆಚಾರ್ಯ ಇವರಿಬ್ಬರಿಗೂ ಶತ್ರು ಹೇಗೆ ಅಂದ್ರೆ ಮಾಡುವ ವಿಧಿವಿಧಾನದಲ್ಲಿ ಸಾಮಗ್ರಿಯಲ್ಲಿ ದಕ್ಷಿಣೆಯಲ್ಲಿ ಯಜಮಾನ ಕಡಿಮೆ ಮಾಡಿದ್ರೆ ಅವನು ಹಾಳಾಗಿ ಹೋಗ್ತಾನೆ ಇವನು ದಕ್ಷಿಣೆ ತಗೊಂಡು ಹಣ ತಗೊಂಡು ಸಾಮಗ್ರಿ ತಗೊಂಡು ಯಜಮಾನನ ಹತ್ರ ಆಚಾರ್ಯ ಅಥವಾ ಆಗಮಿಕ ಅಂತ ಏನು ಕರೀತೀವಿ ಆ ಮನುಷ್ಯ ವಿಧಿವಿಧಾನವನ್ನು ತಪ್ಪಿ ಮಂತ್ರಲೋಪವೋ ಪ್ರಯೋಗಲೋಪವೋ ಮಾಡಿ ದುಡ್ಡು ತಗೊಂಡ್ರೆ ಇವನು ಹಾಳಾಗಿ ಹೋಗ್ತಾನೆ ಅದರಿಂದ ನಾಸ್ತಿ ಪ್ರತಿಷ್ಠಾ ಸಮೋಶತೋ ಪ್ರತಿಷ್ಠೆಗೆ ಸಮನಾಗಿರ್ತಕ್ಕಂತ ಶತ್ರು ಇನ್ನೊಂದಿಲ್ಲ ಅಂತ ಶಾಸ್ತ್ರ ಉದ್ಘೋಷಿಸ್ತಾ ಇರಬೇಕಾದ್ರೆ ನಾವು ಮನೆ ಮುಂದೆ ಕಾಂಪೌಂಡ್ ಅಲ್ಲಿ ಗಣಪತಿ ಎಲ್ಲಿ ಸಿಕ್ಕರಲ್ಲಿ ಗಣಪತಿಯನ್ನು ಇಡತಕ್ಕಂತದ್ದು ಬಹಳ ಬಹಳ ದೊಡ್ಡ ಅಪರಾಧ ಬಹಳ ದೊಡ್ಡ ತಪ್ಪು ಮತ್ತು ಅವಿವೇಕವೂ ಕೂಡ ಆಯ್ತು ನಾವು ನಮ್ಮ ಸನಾತನ ಧರ್ಮದ ಬಗ್ಗೆ ಇಷ್ಟು ನಾವು ಪುಂಕಾನ್ ಪುಂಕವಾಗಿ ಮಾತಾಡ್ತಿದ್ದೀವಲ್ಲ ನಾವೆಲ್ಲರೂ ಕೂಡ ಬೇರೆ ಧರ್ಮದವರು ಅವರ ದೇವರನ್ನ ಕಾಂಪೌಂಡ್ ಮೇಲೆ ಇಟ್ಟರೋ ಅಂತ ತೋರಿಸಮ್ಮ ಇಲ್ಲ ತೋರಿಸ್ತೀರಾ ಇಲ್ಲ ಏನು ಕಲಿಬೇಕು ನಾವು ಇದರಿಂದ ನಮ್ಮ ತಪ್ಪನ್ನ ಅರ್ಥಕೊಳ್ಳೋಣ ನಾವು ಅರ್ಥಕೋಬೇಕಲ್ವಾ ನಾವು ಬೇರೆಯವರನ್ನ ವಿಮರ್ಶೆ ಮಾಡ್ತಾ ಇದ್ದೀವಿ ನಾನು ಅದನ್ನ ಬೇರೆಯವರನ್ನ ವಿಮರ್ಶೆ ಮಾಡೋ ತಪ್ಪು ಬೇರೆ ಧರ್ಮದವರು ನಮ್ಮ ಧರ್ಮದ ಬಗ್ಗೆ ವಿಮರ್ಶೆ ಮಾಡೋ ತಪ್ಪು ಆದರೆ ನಾವು ತಾಳೆ ನೋಡ್ಕೊಳ್ಳೋ ನಾವು ಉತ್ತಮರು ಅಂತ ಹೇಳ್ಕೋಬೇಕು ಅಂತಂದ್ರೆ ಈ ತರದ ತಪ್ಪು ಗ್ರಹಿಕೆಗಳನ್ನು ಮತ್ತು ತಪ್ಪು ಕ್ರಿಯೆಗಳನ್ನು ಮಾಲ್ ಪ್ರಾಕ್ಟೀಸ್ ಅಂತ ಹೆಸರು ಅದನ್ನು ನಾವು ನಿಲ್ಲಿಸ್ತಕ್ಕಂಥದ್ದನ್ನು ಮಾಡಬೇಕಾಗುತ್ತೆ ಇದು ಪರಮ ತಪ್ಪು ಇದರಿಂದ ದೊಡ್ಡ ದೊಡ್ಡ ದೋಷಗಳು ಸಂಪ್ರಾಪ್ತಿ ಆಗುತ್ತೆ ಅದು ಏನು ದೋಷ ಹೇಗೆ ಅನ್ನೋದು ನೋಡೋ ಪ್ರಯತ್ನ ಮಾಡೋಣ ಸರಿ ಗುರುಗಳೇ ಮೊದಲನೇ ಕಾಲರ್ ರೆಡಿ ಇದ್ದಾರೆ ಮಾತನಾಡಿಸೋಣ ಚಮೇಶ್ ಅಂತ ಕರೆ ಮಾಡಿದ್ದಾರೆ ನಮಸ್ತೆ ನಮಸ್ತೆ ಯಾರ ಬಗ್ಗೆ ಕೇಳಬೇಕಿತ್ತು ಸರ್ ಸರ್ ನನ್ನ ಬಗ್ಗೆನೇ ಮೇಡಂ ತರಬೇಕಿತ್ತು ಸಂಜೀತಾ ಪ್ರಶ್ನೆ ಏನಿದೆ ಗುರುಗಳಿದ್ದಾರೆ ಕೇಳಿ ಸರ್ ಮಾತಾಡಿ ಹೇಳಿ ನಮಸ್ಕಾರ ಗುರುಜಿ ಒಳ್ಳೆಯದಾಗಲಿ ಹೇಳಿ ನಮಸ್ಕಾರ ಗುರುಜಿ ಒಳ್ಳೆಯದಾಗಲಿ ಹೇಳಿ ಗುರುಜಿ ನಾನು ಮಾದವರದ ಬೆಂಗಳೂರು ಮನೆ ಕಟ್ಟಿದ್ನೆ ನನಗೆ ಎಲ್ಲೂ ಕೆಲಸ ಸಿಕ್ಕಲ್ಲ ಈಗ ಸಾಲ ಮಾಡ್ಕೊಂಡ್ಬಿಟ್ಟಿದ್ನಿ ಏನ್ ಹೇಳಿ ಎಲ್ಲಿ ಕೈ ಹಾಕಿದ್ರೆ ಏನು ಒಂದ್ ರೂಪಾಯಿ ಬರ್ತಾ ಇಲ್ಲ ನನ್ನ ಹೆಸರು ಚೆನ್ನೇಶ್ ಅಂತ ಸರಿ ಅದು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರಿ ಪ್ರಶ್ನೆ ಪ್ರಶ್ನೆ ಸಾಲಕ್ಕೆ ಹಾಕೊಂಡಿದ್ದೀನಿ ಅದು ನಿಮ್ಮ ತೊಂದರೆ ಪ್ರಶ್ನೆ ಏನು ನಮ್ ಮನೆ ಕಟ್ಟಿದ್ದೇನೋ ಪ್ರಾಬ್ಲಮ್ ಇದೆಯಾ ಅಂತ ಗೊತ್ತಾಗ್ತಾ ಮನೆ ನೀವು ಕಟ್ಟಿರುವ ಸ್ಥಳದಲ್ಲಿ ಇದೇನೇನಿದೆ ಕಾಕತಾಳಿಯ ಅಂತ ಒಂದು ಹೆಸರು ಕೇಳಿದೀರ ಒಂದು ಪದನ ಏನ್ ಹೇಳಿ ಕಾಕತಾಳಿಯ ಅಂದ್ರೆ ನಿಮ್ಗೆ ಹಂಗೆ ಆಗಿದೆ ಮನೆ ಕಟ್ಟಿದ್ದೀರಾ ಅದರಿಂದ ಏನಾಯ್ತು ಅಂತಂದ್ರೆ ನಮ್ಮ ಮನುಷ್ಯನ ಸ್ವಭಾವ ಏನು ಗೊತ್ತಾ ಚನ್ನೇಶ್ ನಮ್ಮ ಜವಾಬ್ದಾರಿಯನ್ನು ನಾವು ಮನೆ ಮೇಲೋ ಯಾವ್ದಾದ್ರೂ ಗ್ರಹದ ಮೇಲೋ ಯಾವುದಾದ್ರೂ ಒಂದು ದೋಷದ ಮೇಲೋ ಅಥವಾ ನಮ್ಮ ಹೆಂಡತಿ ಮೇಲೋ ಮಕ್ಕಳ ಮೇಲೋ ಗಂಡನ ಮೇಲೋ ಹಾಕ್ಬಿಟ್ಟು ನಮಗೆ ಸಮಾಧಾನ ಮಾಡ್ಕೊಂಡ್ಬಿಡೋದು ಇದು ಮನುಷ್ಯನ ಸಹಜ ಸ್ವಭಾವ ಆದ್ದರಿಂದ ನಾವು ಇಲ್ಲಿ ಈ ಒಂದು ಸಮಯಕ್ಕೆ ನಾವು ನೋಡಲಾಗಿ ನೀವು ಮನೆ ಕಟ್ಟಿರುವುದರಲ್ಲಿ ದೋಷ ಅಂತ ನನಗೆ ಕಂಡು ಬರ್ತಾ ಇಲ್ಲ ಇದು ಯಾವುದೋ ಬೇರೆ ದೋಷದಿಂದ ಕೆಲಸ ಕಾರ್ಯಗಳು ಕೈ ಹಿಡಿದಿರತಕ್ಕಂತಹದ್ದು ಆಗದೇ ಇರತಕ್ಕಂತಹ ಒಂದು ಲಕ್ಷಣಗಳು ನಮಗೆ ಇಲ್ಲಿ ಕಂಡು ಬರುತ್ತೆ ನೀವು ಕೇಳಿದ ಪ್ರಶ್ನೆ ಇಲ್ಲಿ ಒಂದು ಪ್ರಶ್ನೆಗೆ ನಮಗೆ ಉತ್ತರಿಸೋದಕ್ಕೆ ಸಾಧ್ಯತೆ ಇದೆ ನೀವು ಕಟ್ಟಿರುವ ಮನೆ ಅಥವಾ ಆ ಒಂದು ಮನೆ ಕಟ್ಟಿರುವುದರಿಂದ ನಿಮಗೆ ದೋಷ ಉಂಟಾಗಿಲ್ಲ ಅಂತ ಅಷ್ಟನ್ನು ನಾವು ಹೇಳಬಹುದು ಇದಕ್ಕೆ ಏನು ದೋಷ ಬೇರೆ ಏನಿದೆ ಏನು ಪರಿಹಾರ ಅಂತಕ್ಕಂಥದ್ದನ್ನು ನೀವು ಕಂಡು ಖುದ್ದಾಗಿ ಕಂಡುಕೊಂಡ್ರೆ ಬಹಳ ಒಳಿತು ಅಂತ ಅನಿಸ್ತದೆ ಶುಭ ಆಗಲಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಅನಂತರಾಮ್ ಅಂತ ಕೊಡಗಿನಿಂದ ಕರೆ ಮಾಡಿದ್ದಾರೆ ನಮಸ್ತೆ ಯಾರ ಬಗ್ಗೆ ಕೇಳಬೇಕಿತ್ತು ಸರ್ ನನ್ನ ಬಗ್ಗೆ ಗುರುಗಳಿದ್ದಾರೆ ಪ್ರಶ್ನೆ ಏನಿದೆ ಕೇಳಿ ಮಾತಾಡಿ ನಮಸ್ತೆ ಗುರುಗಳೇ ಒಳ್ಳೆದಾಗ್ಲಿ ಹೇಳಿ ಅನಂತರಾಮ್ ಅವರೇ ಅದೇನ್ ಸ್ವಲ್ಪ ಸಾಲದ ಸಮಸ್ಯೆಗಳು ಅದಕ್ಕೆ ಏನು ಪರಿಹಾರ ಎಷ್ಟು ವಯಸ್ಸು ನಿಮಗೆ ಐವತ್ತೊಂದು ಏನಕ್ಕೆ ಸಾಲ ಮಾಡ್ಕೊಂಡ್ರಿ ಅಂತ ಕೇಳ್ಬೋದೆ ಅದೇ ಮನೆಗೆ ಈ ತರ ಅಂದ್ರೆ ಮನೆ ಕಟ್ಟಲಿಕ್ಕ ಮನೆ ಕಟ್ಟಿದ್ವಿ ಮನೆ ಕಟ್ಟಲಿಕ್ಕೆ ಇದಕ್ಕೆ ಪರಿಹಾರ ಮೊದಲನೇದು ಏನು ಗೊತ್ತಾ ಅನಂತರಾಮ್ ಅವರೇ ನಾವು ಹೆಚ್ಚು ದುಡಿದು ಸಾಲವನ್ನು ತೀರಿಸಬೇಕು ಮಂತ್ರದಿಂದ ಮಾವಿನಕಾಯಿ ಉದುರುವುದಿಲ್ಲ ಇದನ್ನು ನಾವು ಬಹಳ ಚೆನ್ನಾಗಿ ನೀವು ಅರ್ಥ ಮಾಡಿಕೊಳ್ಳಿ ವೀಕ್ಷಕರೆಲ್ಲರೂ
ಯಾವುದೋ ಒಂದು ಮ್ಯಾಜಿಕ್ ಮಾಡೋದ್ರಿಂದ ನಮಗೆ ಹಣವನ್ನು ಬರೋದಿಲ್ಲ. ಇದೆಲ್ಲ ಬಹಳ ತಪ್ಪು ಗ್ರಹಿಕೆ. ಅರ್ಥವಾಯ್ತೆ? ನೀವು ಹೆಚ್ಚು ದುಡಿಯುವ ಒಂದು ಪ್ರಯತ್ನವನ್ನು ಮಾಡಿ. ಆಮೇಲೆ ಇದಕ್ಕೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಋಣಮೋಚಕ ಮಂಗಳವ್ರತ ಅಂತ ಒಂದು ವಿಧಿ ಇದೆ. ಅಂದರೆ ಸಾಲ ತೀರಿಸುವುದಕ್ಕೆ ಬಹಳ ಅನುಕೂಲ ಆಗಿರ್ತಕ್ಕಂಥದ್ದು. ಮುಂದಿನ ಸಂಚಿಕೆಗಳು ಅದರ ಬಗ್ಗೆ ನಾವು ಒಂದು ದಿನ ಮಾತಾಡಲಿದ್ದೇವೆ. ಆದಾಗ್ಯೂ ತಾವು ಪಾಪ ಕೇಳಿದ್ದೀರಿ, ಹೇಳ್ತಕ್ಕಂಥದ್ದು ನನ್ನ ಧರ್ಮ. ಇದಕ್ಕೆ ಋಣಮೋಚಕ ಮಂಗಳ ಚಕ್ರ ಅಂತಕ್ಕಂಥ ಒಂದು ಚಕ್ರವನ್ನು ಮಾಡಿಸಿಟ್ಟುಕೊಂಡ ನಂತರ ಮೊರೆ ಮನೆಯಲ್ಲಿಟ್ಟುಕೊಂಡು ಪೂಜೆಯನ್ನು ಮಾಡ್ತಾ ಬರಬೇಕು. ಪ್ರತಿ ಮಂಗಳವಾರದ ದಿವಸ ಅದಕ್ಕೆ ಒಂದು ಪೂಜಾ ವಿಧಾನ ಮತ್ತು ಅದಕ್ಕೆ ಒಂದು ವ್ರತದ ವಿಧಾನ ಇದೆ. ಆ ರೀತಿಯಾಗಿ 21 ಮಂಗಳವಾರಗಳು ಮಾಡಿ ಅದಕ್ಕೆ ಉದ್ಯಾಪನೆ ಅಂತ ಹೇಳ್ತೇವೆ. ಅದನ್ನು ಮಾಡುವುದರಿಂದ ಶಾಸ್ತ್ರ ಏನು ಹೇಳುತ್ತೆ ಮತ್ತು ಅನುಭವ ಏನು ಹೇಳುತ್ತೆ ಅಂದರೆ ನಮ್ಮಂಥವರ ಅನುಭವ, ಸಾರ ತೀರಿಸಲಿಕ್ಕೆ ನಿಮಗೆ ಎಲ್ಲಿಂದಲೋ ಒಂದು ಅನುಕೂಲ ಉಂಟಾಗುತ್ತೆ ಅಂತಕ್ಕಂಥದ್ದು ನಾವು ಸ್ಪಷ್ಟವಾಗಿ ಹೇಳಬಹುದು. ಆದ್ದರಿಂದ ಈ ಒಂದು ಋಣಹರ ಮಂಗಳ ಚಕ್ರವನ್ನು ಮಾಡಿಸ್ಕೊಳ್ಳೋದು ಮತ್ತು ಆ ಪೂಜಾ ವಿಧಾನವನ್ನು ತಿಳಿದವರಿಂದ ತಿಳಿದುಕೊಂಡು ನೀವು ಮಾಡತಕ್ಕಂಥದ್ದು ನಿಮ್ಮ ಸಾಲ ತೀರುವಿಕೆಗೆ ಇದು ಇಂಪು ಕೊಡುತ್ತದೆ ಅಂತ ನಾವು ಹೇಳಬಹುದು ಮಂಗಳವಾಗಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಸುಜಾತ ಅಂತ ಬೆಳತಂಗಡಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ವಿದ್ಯಾಭ್ಯಾಸ ಬಗ್ಗೆ ಕೇಳಬೇಕು. ಮಗನ ಹೆಸರನ್ನ ತಿಳಿಸ್ಕೊಡಿಮ್ಮ. ಹರೀಶ್ವರ. ಹರೀಶ್ವರ, ಹೌದು. ಪ್ರಶ್ನೆ ಏನಿದೆ, ಗುರುಗಳಿದ್ದಾರೆ, ಮಾತನಾಡಿ. ಹೇಳಿ. ಹೇಳಿ. ನನ್ನ ಮಗನ ವಿದ್ಯಾಭ್ಯಾಸ ಬಗ್ಗೆ ಕೇಳ್ಬೇಕಿತ್ತು. ಕೇಳಿ. ಅವನು ಓದಿದ್ರ ಅಷ್ಟು ಇದು ಗಮನ ಕೊಡುವುದಿಲ್ಲ ಏನು ಅಂತ. ಪ್ರಶ್ನೆ ಏನು? ಅದೇ ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಬೇಕು, ಮುಂದಕ್ಕೆ ವಿದ್ಯಾಭ್ಯಾಸ ಹೇಗೆ ಮಾಡ್ತಾನೆ ಅಂತ. ನೋಡಿ, ಈಗ ಪ್ರಶ್ನೆ ಕೇಳಿದ್ ಇಲ್ಲಿವರೆಗೂ ನೀವ್ ಏನು ಅಂತ ಹೇಳಿದ್ರೆ. ಏನು ಮಗನ ಹೆಸರೇನು, ವಯಸ್ಸೇನಮ್ಮ? ಅವನು 9ನೇ ಕ್ಲಾಸ್, 14 ವರ್ಷ. ಹೆಸರೇನು? ಹರೀಶ್ವರ. ಹರೀಶ್ವರ, 9ನೇ ಕ್ಲಾಸು. ಸರಿ ನೋಡಿ, ಇಲ್ಲಿ ನಾವು ನೋಡಿದಾಗ ವಿದ್ಯೆಗೆ ಸ್ವಲ್ಪ ನಿಧಾನ ಮತ್ತು ಆಟಪಾಠಗಳ ಕಡೆ ಹೆಚ್ಚಿನ ಒಂದು ನಿಗಾ ಇರತಕ್ಕಂಥದ್ದು, ಸ್ವಲ್ಪ ಸೋಮಾರಿ, ಆಮೇಲೆ ಸ್ವಲ್ಪ ಹಠಮಾರಿಯೂ ಕೂಡ, ಓದಿನ ಕಡೆ ಸ್ವಲ್ಪ ನಿಧಾನ. ಇದಕ್ಕೆ ನಾನೊಂದು ಎರಡು ಪರಿಹಾರವನ್ನು ಹೇಳ್ತೇನೆ, ಮಾಡಿ. ಮೊಟ್ಟ ಮೊದಲನೇದಾಗಿ ಪ್ರತಿದಿನ ಹನುಮತ್ ದ್ವಾದಶನಾಮ ಸ್ತೋತ್ರ ಅಂತ ಒಂದು ಬಹಳ ಚಿಕ್ಕ ಆಂಜನೇಯ ಸ್ವಾಮಿಯ ಶ್ಲೋಕ ಇದೆ. ಇದನ್ನು 3 ಬಾರಿ ನಿಮ್ಮ ಮಗನ ಕೈಯಲ್ಲಿ ಹೇಳಿಸಬೇಕು. ನಾನು ಮಾಡಿದ್ರೆ ಆಗುತ್ತಾ ಅಂದ್ರೆ ಆಗೋದಿಲ್ಲ. ಸುಮಾರು ತಾಯಂದ್ರು ತಂದೆಯರು ನಾನು ಬಂದಾಗಲೆಲ್ಲ ಇದನ್ನೇ ಕೇಳ್ತಿರ್ತಾರೆ. ಆ ಹುಡುಗನ ಕೈಯಲ್ಲೇ ಮಾಡಿಸ್ಬೇಕು. ನಿಮ್ಮ ಮಗನಿಗೆ ಜ್ವರ ಬಂದ್ರೆ ನೀವು ಮಾತ್ರ ಹೋಗೋದಿಲ್ವಲ್ಲ? ಹಾ ನೋಡಿ, ಆದ್ದರಿಂದ ನಿಮ್ಮ ಮಗನ ಕೈಯಲ್ಲೇ ಹೇಳಿಸಬೇಕು. ಒಳ್ಳೆ ಮಾತಾಡಬೇಕು ಅವನಲ್ಲಿ, ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವನನ್ನು ಸೇರಿಸ್ಕೊಳ್ಳಿ. ಅಡುಗೆ ಮಾಡಬೇಕಾದ್ರೆ ಬಾ ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರ್ಕೊಡು ಅನ್ನೋದು, ಈ ಥರ ಸ್ವಲ್ಪ ಅವನನ್ನು ನೀವು ಕಾನ್ಫಿಡೆನ್ಸ್ಗೆ ತೆಗೆದುಕೊಳ್ಳಬೇಕು. ಮತ್ತು ಒಂದು ವಿದ್ಯಾಪ್ರದ ಯಂತ್ರವನ್ನು ಮಾಡಿಸಿ ಕೊರಳಿಗೆ ಹಾಕುವುದು ಅಥವಾ ಸಾರಸ್ವತ ಚಕ್ರದ ಒಂದು ಪೂಜೆಯನ್ನು ಮಾಡಿಸ್ತಕ್ಕಂಥ ನಿಮ್ಮ ಮಗನ ಕೈಯಲ್ಲಿ, ಇದು ಮಾಡಿದರೆ ವಿದ್ಯೆ ಮುಂದುವರಿಯುತ್ತೆ. ಅನ್ಯಥಾ ಮುಂದಿನ ದಿನಗಳಲ್ಲಿ ಅಂದಾಜು ಒಂದು PUC ಹೊತ್ತಿಗೆ ವಿದ್ಯಾಭಂಗ ಉಂಟಾಗುವ ಯೋಗ. ಆದ್ದರಿಂದ ಈಗಲಿಂದಲೇ ಇದನ್ನು ಪ್ರಾರಂಭ ಮಾಡಿ, ಖಂಡಿತ ಮಗ ಮುಂದೆ ಬರುವ ಯೋಗಗಳು ಉಂಟು ಮಂಗಳವಾಗಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮಂಡ್ಯದಿಂದ ಆನಂದ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಗುರುಗಳಿದ್ದಾರೆ, ಪ್ರಶ್ನೆ ಏನಿದೆ ಕೇಳಿ. ಹೇಳಿಪ್ಪ. ಹಲೋ, ಹೇಳಿ. ಒಳ್ಳೇದಾಗ್ಲಿ, ಹೇಳಿ. ನಮ್ದು ಆನಂದ್ ಅನ್ಬಿಟ್ಟು ನನ್ನ ಹೆಸರು. ನಾವು ಸುಮಾರು ಒಂದು 5 ವರ್ಷದಿಂದ ಕೆಲಸ ಮಾಡ್ತಿದ್ದೆ ಒಂದು ಇದರಲ್ಲಿ. ಅವಾಗ ಏನ್ ಮಾಡ ಕಾರಣದಿಂದ ನಮ್ಮ ತೆಗೆದಾಕ್ಬಿಟ್ರು. ಅದಕ್ಕೆ ಇವಾಗ ಅಲ್ಲೇ ಹೋಗುವಂತ ಮಾಡಿದ್ದೀನಿ ಗುರುಗಳು, ಇನ್ನೂ ಇದು ಮಾಡಿಲ್ಲ. ಆಗುತ್ತೆ ಅಲ್ಲೇ ಇಲ್ವೋ? ಮತ್ತೆ ನಮ್ ಬಗ್ಗೆ ಗುರುಗಳು ಏನು ಮುಂದಕ್ಕೆ ಏನು ಉದ್ಯೋಗದ ನೋಡ್ಬೋದು. ಮುಂದೆ ಹಿಂದೆ ಎಲ್ಲ ನಮ್ಗೆ ನೋಡ್ಲಿಕ್ಕೆ ಅಷ್ಟು ಸಮಯಾವಕಾಶ ಇಲ್ಲ. ನೀವು ಉದ್ಯೋಗದ ಕೇಳಿದಿರಿ ಅಲ್ವಾ? ಉದ್ಯೋಗ ನಮಗೆ ಸಿಗುತ್ತಾ ಇಲ್ಲವಾ? ಸಿಗುವ ಯೋಗಗಳು ಇದೆ, ಸಿಗುವ ಯೋಗ ಇದೆ. ಹೋದ ಭಾನುವಾರದ ದಿವಸ ಸ್ವಲ್ಪ ಮನಸ್ಸಿಗೆ ಕಸಿವಿಸಿ ಜಾಸ್ತಿಯಾಗಿ ನೀವು ಇಲ್ಲಿಗೆ ಹೋಗೋಕೆ ನಿರ್ಣಯ ಮಾಡಿರೋದು. ಮಾಡಿ, ಪ್ರಯತ್ನವನ್ನು ಮಾಡಿ. ಪರಿಚಯ ಇರುವ ಮೂಲಕ ಸ್ವಲ್ಪ ಅನುಕೂಲ ಆಗುತ್ತೆ. ಅಲ್ಲಿ ಹೋಗುವುದರಿಂದ ಸುಮಾರು ದಿನಗಳು ಅಲ್ಲಿ ಕೆಲಸ ಮಾಡುವ ಯೋಗವೂ ಕೂಡ ಇದೆ. ಗುರುವಿನ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು ಗುರುವಾರದ ಅದಕ್ಕೆಲ್ಲ ಬಹಳ ಕಾಲಾವಕಾಶ ಬೇಕು ಹೇಳೋದಕ್ಕೆ. ನಾನು ನಿಮ್ಮ ಸಮಾಧಾನಕ್ಕೆ ಅಲ್ಲಿ ಕಂಡ ತಕ್ಷಣ ನಾನೇ ಹೇಳಿಬಿಡುವೆ. ಕಂಡಿದ್ದರೆ ಅದು ಒಮ್ಮೊಮ್ಮೆ ಕಾಣುವುದಿಲ್ಲ, ಅದು ನಮಗೆ ಅದು ಪ್ರೇರಣೆ ಆದಾಗ ಮಾತ್ರ ಅದನ್ನು ಹೇಳುವುದಕ್ಕೆ ಸಾಧ್ಯ. ಪ್ರಯತ್ನವನ್ನು ಮಾಡಿ. ಪ್ರಯತ್ನವನ್ನು ಮಾಡೋದ್ರಿಂದ ಬೇಗ ಆಗುವ ಒಂದು ಸೂಚನೆ ಇದೆ.
ನೀವು ಅಂದುಕೊಂಡಷ್ಟು ಬೇಗ ಆಗೋದಿಲ್ಲ. ಮೂರು ದಿನದಲ್ಲಿ ನಾಲ್ಕು ದಿನದಲ್ಲಿ ಆಗುವ ಲಕ್ಷಣಗಳು ಇಲ್ಲ. ಬೇಕಾಗಬಹುದು ಅಂದಾಜು ಮೇಲೆ ಒಂದು ತಿಂಗಳು ಅಂತ ಇಟ್ಟುಕೊಳ್ಳಿ. ಗುರುವಿನ ಪ್ರಾರ್ಥನೆಯನ್ನು ಮಾಡಿ, ಪರಿಹಾರ ಹೇಳ್ತಿದ್ದೆ ನೋಡಿ, ನಿಮಗೆ ನಿಗಾನೇ ಇಲ್ಲ, ನಿಮಗೆ ಬೇರೆ ಕಡೆ ಎಲ್ಲೋ ಇದೆ. ಪ್ರಾರ್ಥನೆಯನ್ನು ಮಾಡಿ, ಗುರು ಪ್ರಾರ್ಥನೆಯನ್ನು ಮಾಡಿ, ಗುರುವಾರ ಉಪವಾಸವನ್ನು ಮಾಡಿ, ಗುರುವಿನ ಯಾವುದಾದರೂ ಕ್ಷೇತ್ರದ ದರ್ಶನವನ್ನು ಮಾಡಿಕೊಂಡು ಬನ್ನಿ. ಇವು ಮೂರು ಮಾಡಿದರೆ ಸ್ವಲ್ಪ ಬೇಗದಲ್ಲಿ ನಿಮಗೆ ಕೆಲಸ ಸಿಗುವ ಸಾಧ್ಯತೆಗಳು ಉಂಟಾಗುತ್ತೆ. ಶುಭವಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ರಾಜೇಶ್ವರಿ ಅಂತ ಕಲಬುರಗಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ಮಗ ಬಗ್ಗೆ ಕೇಳಬೇಕಿತ್ತು. ಅವರ ಹೆಸರನ್ನ ತಿಳಿಸ್ಕೊಡಿ. ಹೌದು, ಸ್ಫೂರ್ತಿ ಅಂತ. ಪ್ರಶ್ನೆ ಏನಿದೆ, ಗುರುಗಳಿದ್ದಾರೆ, ಮಾತನಾಡಿಮ. ಹೇಳಿಮ. ನಮಸ್ಕಾರ ಗುರುಗಳೇ. ಒಳ್ಳೇದಾಗ್ಲಿ, ಹೇಳಿ ಗುರುಗಳೇ. ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಈಗ ಅವಳು ಜಾಬ್ ಮಾಡ್ತಿದ್ದಾಳೆ, ಈಗ ಕಾಂಗ್ರೆಸ್ ನಲ್ಲಿ ಅವಳಿಗೆ ಅಂದ್ರೆ ಬಿಸಿ ಆಗಿ ಮಾಡ್ತಿದ್ದಾಳೆ. ಜಾಬ್ ಮೇಲೆ ಮುಂದುವರಿಬೇಕಾ ಅಥವಾ ಅವಳು ಬೇರೆ ಎಜುಕೇಶನ್ ಹೋಗ್ಬೇಕಾ ಅಂತ ಕೇಳದಿತ್ತು ಗುರುಗಳೇ. ನೋಡಿ, ಇಲ್ಲಿ ನಾವು ನೋಡಲಾಗಿ ಕೆಲಸದಲ್ಲಿ ಮುಂದುವರಿಯುವುದೇ ಉತ್ತಮ ಅಂತ ಹೇಳಿ ಹೇಳ್ತಾ ಇದೆ. ಕೆಲಸದಲ್ಲೇ ಮುಂದುವರ್ಕೊಂಡು ಹೋಗ್ಲಿ, ಚೆನ್ನಾಗಿ ಬೆಳವಣಿಗೆ ಕಾಣುತ್ತೆ, ಅದರಲ್ಲಿ ಏನು ದೊಡ್ಡ ಒಂದು ತಾಪತ್ರಯ ಅಂತಕ್ಕಂಥದ್ದಿಲ್ಲ. ಮನಸ್ಸಿಗೆ ಅವಾಗವಾಗ ಅನ್ಸುತ್ತೆ, ಇನ್ನು ಸ್ವಲ್ಪ ಏನಾದರೂ ನಾನು ಓದಬೇಕಾ ಅಥವಾ ಏನಾದರೂ ಬೇರೆ ಏನಾದರೂ ಮಾಡಬೇಕಾ ಅಂತಕ್ಕಂಥದ್ದು ತುಮಲ ಮನಸ್ಸಿನಲ್ಲಿ ಬಹಳ ಸಹಜವಾಗಿರ್ತಕ್ಕಂಥದ್ದು ಕೂಡ ಇಲ್ಲಿ ಪ್ರಶ್ನೆಯಲ್ಲಿ ಕಾಣುತ್ತೆ. ಎರಡನೇದೇನಾಗುತ್ತೆ ಅಂದರೆ, ನಿಮಗೂ ನಿಮ್ಮ ಮಗಳಿಗೂ ಇದರ ಬಗ್ಗೆ ಸ್ವಲ್ಪ ವೈರುಧ್ಯ ಕಾಣುತ್ತೆ ಅಲ್ವಾ? ಹಾ, ನಿಮ್ ಮಗಳನ್ನ ಮಾಡ್ಬೇಕು ಅಂದ್ರೆ ನೀವು ಹಿಂಗ್ ಮಾಡು ಅಂತ ಇರೋದೆ ವೈರುಧ್ಯ. ಇದರಲ್ಲಿ ಏನಂತಂದ್ರೆ, ಒಂದ ತಾಯಿ ಮಗಳ ಮಾತು ಕೇಳಬೇಕು ಅಥವಾ ಮಗಳ ಮಾತು ತಾಯಿ ಕೇಳಬೇಕು, ನೀವಿಬ್ಬರು ಕೂತು ಅದನ್ನು ತೀರ್ಮಾನ ಮಾಡಿಕೊಳ್ಳಿ. ಬಟ್ ಯಾವುದಕ್ಕೂ ಸ್ವಲ್ಪ ಅಮ್ಮನವರ ಗೌರಿದೇವಿ ಯಾವುದಾದ್ರೂ ಸ್ತೋತ್ರದ ಪಠನೆಯನ್ನು ನಿಮ್ಮ ಮಗಳಿಗೆ ಮಾಡಲಿಕ್ಕೆ ಹೇಳಿ. ಇದೆಲ್ಲ ಹೇಗೆ ಅಂತಂದ್ರೆ, ಗ್ರಹ ಅಂತೀವಲ್ಲಮ್ಮ, ನಿಮ್ಮ ಹೆಸರೇನು ಹೇಳಿದ್ರಿ? ರಾಜೇಶ್ವರಿ. ರಾಜೇಶ್ವರಿ ಅವರೇ, ನೋಡಿ, ಗ್ರಹಗಳು ಸ್ವಯಂ ಫಲವನ್ನು ಕೊಡ್ತಕ್ಕಂಥದ್ದಲ್ಲ. ನಾವು ಯಾವುದಾದರೂ ವಾಚಿಕ, ಕಾಯಿಕ ಮತ್ತು ಮಾನಸಿಕವಾದ ಕರ್ಮವನ್ನು ಮಾಡಿದಾಗ ಆ ಗ್ರಹಗಳೇನಾಗುತ್ತೆ, ಫಲ ಕೊಡಲಿಕ್ಕೆ ಪ್ರಾರಂಭ ಆಗುತ್ತೆ. ಇದು ಎಲೆಕ್ಟ್ರಿಸಿಟಿ ಥರ, ನೀವು ಬಲ್ಬ್ ಹಾಕ್ಕೊಂಡ್ರೆ ಬೆಳಕು ಕೊಡುತ್ತೆ, ಬೆಳಿಟ್ರೆ ಶಾಕ್ ಹೊಡೆಯುತ್ತೆ. ಎಲೆಕ್ಟ್ರಿಸಿಟಿ ತಾನಾಗ್ತಾನೆ ಬಂದು ನಮಗೇನು ಶಾಕ್ ಹೊಡೆಯೋದಿಲ್ಲ. ಅಥವಾ ಒಂದು ಯಾವುದೋ ಬೀದಿಲಿ ಹೋಗ್ತಾ ಇರೋ ಒಂದು ಪ್ರಾಣಿಯ ಥರ, ನೀವು ಹೋಗಿ ಅದಕ್ಕೆ ಏನಾದರೂ ತೊಂದರೆ ಮಾಡಿದ್ರೆ ಅದು ನಮ್ಮನ್ನು ಕಚ್ಚೋದೋ ಅಥವಾ ನಮ್ಮನ್ನು ಹಾಯೋದೋ ಮಾಡುತ್ತೆ. ಗ್ರಹಗಳು ಅಂತಕ್ಕಂಥದ್ದು ಆ ತರಹ ಅಂತ ಜ್ಯೋತಿಷಾಸ್ತ್ರದ ಬಹಳ ಸ್ಪಷ್ಟವಾದ ಉಲ್ಲೇಖ ಇದೆ. ಆದ್ದರಿಂದ ಏನು ಮಾಡಬೇಕು ನಾವು ಅಂತಕ್ಕಂತಹ ನಿರ್ಣಯವನ್ನು, ಆಮೇಲೆ ನಂತರದಲ್ಲಿ ಹೇಗೆ ಮಾಡಬೇಕು ಅಂತಕ್ಕಂಥದ್ದು, ಆ ಒಂದು ಕರ್ಮ ಸ್ವಾತಂತ್ರ್ಯ ಭಗವಂತ ನಮಗೆ ಕೊಟ್ಟಿರೋದ್ರಿಂದ, ಗೌರಿ ಸ್ತೋತ್ರವನ್ನು ಹೇಳುವುದರಿಂದ ಅದು ನಿಮಗೆ ಬಹಳ ಸುಸ್ಪಷ್ಟವಾಗಿ ನಿಮಗೆ ಗೋಚರವಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ನಿಮ್ಮ ಮಗಳ ಕೈಯಲ್ಲಿ ಗೌರಿ ಸ್ತೋತ್ರವನ್ನು ಹೇಳಿಸಿ, ಒಂದು ಎರಡು ಮೂರು ತಿಂಗಳೊಳಗಾಗಿ ಉದ್ಯೋಗವೋ ಅಥವಾ ಓದೋ ಅಂತಕ್ಕಂಥದ್ದು ನಿಮಗೆ ನಿರ್ಣಯ ಆಗುತ್ತೆ, ನಿಮಗೆ ಭಾಸವಾಗುತ್ತೆ. ಸದ್ಯಕ್ಕೆ ಉದ್ಯೋಗವೇ ಅಂತ ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಒಂದು ನಿರ್ಣಯ. ಮಂಗಳವಾಗಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಗಳೇನು, ಗಣಪತಿಯನ್ನ ಎಲ್ಲೆಂದರಲ್ಲಿ ಅಂದ್ರೆ ಕಾಂಪೌಂಡ್ಗಳಲ್ಲಿ ಈ ರೀತಿ ಸ್ಥಾಪನೆ ಮಾಡೋದ್ರಿಂದ ಆಗುವ ದುಷ್ಪರಿಣಾಮ ಏನು, ಅದಕ್ಕೆ ಪರಿಹಾರ ತಿಳಿಸ್ಕೊಡಿ ಗುರುಗಳೇ. ಏನು ಬೇಕಾದರೂ ಆಗಬಹುದು ದುಷ್ಪರಿಣಾಮ. ಈಗ ಮಳೆ ಬರ್ತಾ ಇರುತ್ತೆ, ಸಿಡ್ಲಿ ಯಾರು ಕುಡಿಯುತ್ತೆ ಅಂತ ಏನು ಹೇಳೋದು, ಹೇಳಕ್ ಬರೋದಿಲ್ಲ. ಆ ರೀತಿಯಾಗಿ ಏನು ತೊಂದರೆ ಬೇಕಾದರೂ ಆಗಬಹುದು, ಉತ್ಪಾತಗಳೇ ಆಗಬಹುದು. ಆದರೆ ಅನುಭವದಲ್ಲಿ ನಾವು ನೋಡಲಾಗಿ ಏನಾಗುತ್ತೆ ಅಂದರೆ, ಮನೆಯಲ್ಲಿ ಚರ್ಮಕ್ಕೆ ಮತ್ತು ಮೂಳೆಗಳಿಗೆ ಸಂಬಂಧಪಟ್ಟಂತಹ ರೋಗ ರುಜಿನಗಳು ಹೆಚ್ಚುತ್ತೆ. ಮತ್ತು ಜ್ಞಾತಿದ್ವೇಷ ಅಂದರೆ ದೊಡ್ಡ ಚಿಕ್ಕಪ್ಪನ ಮಕ್ಕಳ ಜೊತೆಯಲ್ಲಿ ದಾಯಾದಿಗಳು ಅಂತ ಕರಿತೀವಲ್ಲ, ಅವರ ಜೊತೆಯಲ್ಲಿ ಮನಸ್ತಾಪಗಳು ಹೊಡೆದಾಟ ಆಗುತ್ತೆ. ಮೂರನೆಯದು ಆಸ್ತಿಪಾಸ್ತಿಗಳ ನಿಮ್ಮ ಡಾಕ್ಯುಮೆಂಟೇಷನ್ನಲ್ಲಿ ನಿಮಗೆ ತೊಂದರೆ ಅಥವಾ ಮೋಸಗಳು ಆಗುತ್ತೆ. ನಾಲ್ಕನೆಯದ್ದು ಮಕ್ಕಳು ನಿಮ್ಮ ಹೇಳಿದ ಮಾತನ್ನು ಕೇಳದೆ ಅವರ ದಾರ್ಯವನ್ನು ನೋಡಿಕೊಳ್ತಕ್ಕಂಥವ್ರು ಆಗ್ತಾರೆ. ಸುಮಾರು ಜನರಿಗೆ ಮಕ್ಕಳ ಬಗ್ಗೆ ನಿಗಾನೇ ಇರೋದಿಲ್ಲ, ಅಂಥವ್ರ ಮನೇಲಿ ಏನಾಗುತ್ತೆ, ಇನ್ನ ಹೆಚ್ಚೋಗುತ್ತೆ. ಇದು ನಮ್ಮ ಅನುಭವದಲ್ಲಿ ನಾವು ನೋಡಿರುವ ಹೆಚ್ಚು ಪ್ರಕಟವಾಗ್ತಕ್ಕಂತಹ ಒಂದು ಏನು ಹೇಳ್ತೀವಿ, ದೋಷಗಳು ಅಥವಾ ತೊಂದರೆಗಳು. ಅದರಲ್ಲೂ ವಿಶಿಷ್ಟವಾಗಿ ಬೆನ್ನು ಮೂಳೆ, ಸ್ಲಿಪ್ ಡಿಸ್ಕ್ ಅಂತ ಹೇಳ್ತಾರೆ ನೋಡಿ, ಈಗ ಮಿಸುಗಿದ್ರೆ ಚಿಕ್ಕ ಚಿಕ್ಕ ಹುಡುಗರು 20-25 ವರ್ಷದವ್ರಿಗೆಲ್ಲ ಸ್ಲಿಪ್ ಡಿಸ್ಕ್ ಉಂಟಾಗ್ತಾ ಇದೆ. ಅಂತಹ ತೊಂದರೆಗಳು ಇದರಿಂದ ಆಗುತ್ತೆ ಅಂತಲ್ಲ, ಹೆಚ್ಚುತ್ತೆ. ಎಲ್ಲದಕ್ಕಿಂತ ದೊಡ್ಡದಾಗಿ ಏನು ಶಾಸ್ತ್ರ ಹೇಳುತ್ತೆ ಅಂದರೆ, ಅದು ಮಹಾಪಾಪವಾದ ಕೆಲಸ, ಮಹಾಪಾಪವನ್ನು ತಂದು ಕೊಡ್ತಕ್ಕಂತಹ ಕೆಲಸ. ಇವರು ಗಣಪತಿ ಬಗ್ಗೆ ಮಹಾಭಕ್ತಿ ಇದೆಯಲ್ಲ, ಇವರು ತಂದೆ ತಾಯಿ ಬಗ್ಗೆ ಭಕ್ತಿ ಇದೆಯಾ ಇವರಿಗೆ, ಇದೆಯೋ ಇಲ್ವೋ? ಇರುತ್ತೆ. ಅವ್ರ ಅಜ್ಜಿ ತಾತನ ಬಗ್ಗೆ ಇರುತ್ತೆ. ಒಂದು ಕೆಲಸ ಮಾಡಲಿ, ಇವರು ಗಣಪತಿನ ತೆಗೆದು ಇವರು ಗತಿಸಿರೋ ಅಪ್ಪ ಮುಂದೆ ದೊಡ್ಡ ವಿಗ್ರಹ ಮಾಡಿಸಿ ಇಡ್ಲಿ ಕಾಂಪೌಂಡ್ ಮೇಲೆ, ನೋಡೋಣ. ಇಡ್ತಾರ? ಇಲ್ಲ. ಮತ್ತೆ ದೇವ್ರನ್ನ ಹಿಂಗೆ ಇಡ್ಲಿಕ್ಕೆ ಬರುತ್ತಮ್ಮ, ದೇವ್ರನ್ನ ಹಿಂಗೆ ಇಡ್ಲಿಕ್ಕೆ ಬರುತ್ತೆ?
ಅದಕ್ಕೆ ತನ್ನದೇ ಆದ ಒಂದು ಮರ್ಯಾದೆ ತನ್ನದೇ ಆದ ಒಂದು ಚೌಕಟ್ಟಿದೆ ಶಾಸ್ತ್ರದ ಒಂದು ಚೌಕಟ್ಟಿನಲ್ಲಿ ನಾವು ಹೇಳಬೇಕು ನಾವು ಮಾಡಬೇಕು ಇದು ಬಹಳ ದೊಡ್ಡ ತಪ್ಪು ನಾವು ಮಾಡ್ತಾ ಇರತಕ್ಕಂತದ್ದು ಅದರದ ಏನು ಮಾಡಬೇಕು ಪರಿಹಾರ ಅಂದ್ರೆ ಅದನ್ನು ತೆಗೆಸಿ ಗಣಪತಿಯನ್ನು ವಿಗ್ರಹವನ್ನು ಅದನ್ನು ವಿಸರ್ಜನೆ ಮಾಡತಕ್ಕಂತದ್ದು ಮತ್ತು ಗಣಪತಿಯಲ್ಲಿ ನಾವು ಕ್ಷಮಾಪಣೆಯನ್ನು ಕೇಳಿಕೊಂಡು ಗಣಪತಿ ಹೋಮಾದಿಗಳನ್ನು ಮಾಡಿಸಿ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಳತಕ್ಕಂತದ್ದು ಅತ್ಯಂತ ಶ್ರೇಯೋದಾಯಕ ಅನ್ಯಥಾ ಜಯ ಇರೋರಿಗೂ ಭಯ ಇಲ್ಲ ಅಂತ ಅಲ್ವಾ ಕಳ್ಳಕಾಕರು ಸುಮಾರು ಜನ ಇದ್ದಾರೆ ನಮ್ಮ ಸಮಾಜದಲ್ಲಿ ಅವ್ರು ಸಿಕ್ಕಾಕೊಂಡಿಲ್ವಲ್ಲ ಅಂದ್ರೆ ಸಿಕ್ಕಾಕೊಂಡಾಗ ಏನಾಗುತ್ತೆ ನೋಡಿ ಈಗ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಅವರು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಎಲ್ಲಿ ನಮ್ಮ ಬೆಂಗಳೂರಲ್ಲಿ ನಿಮ್ಮನ್ನ ಯಾರು ಹಿಡಿಯೋದಿಲ್ಲ ಫೋಟೋ ತಕ್ಕೋತಾರೆ ಸಿಕ್ಕಾಕೊಂಡ ದಿವಸ ಕಂತೆ ಪುರಾಣ ಪೂರ್ತಿ ಜಾತಕ ತೆಗಿತಾನೆ ಇಷ್ಟು ತೆಗೆದು ಫೈನ್ ಈ ತರದೇ ಆಗೋದು ಆದ್ದರಿಂದ ಯಾರಿಗೆ ಸನಾತನ ಧರ್ಮದಲ್ಲಿ ನಂಬಿಕೆ ಇದೆಯೋ ನಂಬಿಕೆ ಇರೋರು ತಾನೆ ಗಣಪತಿ ಇಟ್ಟಿರೋದು ಇಲ್ಲಾಂದ್ರೆ ಏನು ಕೆಡ್ತಿದ್ರು ಆದ್ದರಿಂದ ಅದನ್ನು ತೆಗಿತಕ್ಕಂಥದ್ದು ಅತ್ಯಂತ ಶ್ರೇಯೋದಾಯಕ ಅನ್ಯಥಾ ಒಳ್ಳೆಯದಲ್ಲ ಈ ಕುತ್ತಿಗೆ ಬೇರೆ ಶಾಸ್ತ್ರದಲ್ಲಿ ನಿಮಗೆ ಪರಿಹಾರಗಳನ್ನು ಹೇಳಿದೆ ಸುಮಾರು ಚಕ್ರಸ್ಥಾಪನೆಯನ್ನು ಮಾಡತಕ್ಕಂಥದ್ದು ಹೇಳಿದೆ ಅದಕ್ಕೆ ವಿಶ್ವರೂಪ ಅಂತಕ್ಕಂಥದ್ದಾಗಿರ್ಬೋದು ಅಥವಾ ಅಷ್ಟದಿಕ್ಪತಿ ಚಕ್ರ ಅಂತ ಆಗಿರ್ಬೋದು ಅಥವಾ ಕೂರ್ಮ ಚಕ್ರ ಅಂತ ಆಗಿರ್ಬೋದು ಅಥವಾ ಜಲಚರ ಚಕ್ರ ಅಂತ ಹೇಳಿ ಈ ನಾನಾ ವಿಧವಾದ ಚಕ್ರಗಳಿದೆ ಎಲ್ಲಿ ಯಾವ ಕುತ್ತಿಗೆ ಏನನ್ನು ಇಡಬೇಕು ಅಂತ ಹೇಳಿ ತಜ್ಞರಿಂದ ಖುದ್ದು ಭೇಟಿಯಾಗಿ ಅದನ್ನು ಮಾಡಿಸಿ ಮನೆಯಲ್ಲಿ ಸ್ಥಾಪನೆ ಮಾಡಿದರೆ ಆ ದೋಷ ಹೋಗುತ್ತೆ ಬಿಟ್ಟರೆ ನೀವು ಗಣಪತಿಯಲ್ಲ ಕಾಂಪೌಂಡ್ ಸುತ್ತಲೂ ನೀವು ಗಣಪತಿ ಅಥವಾ ನಿಮ್ಮ ಫೋಟೋ ಹಾಕ್ಕೊಂಡ್ರು ಯಾವ ದೋಷವೂ ಹೋಗೋದಿಲ್ಲ ಅದರಿಂದ ಹೆಚ್ಚಿನ ತೊಂದರೆಗಳಿಗೆ ಕಾರಣವಾಗುತ್ತೆ ಅಂತಕ್ಕಂಥದ್ದನ್ನ ಘಂಟಾಘೋಷವಾಗಿ ಹೇಳಬಹುದು ಸರಿ ಗುರುಗಳೇ ಇದೀಗ ಮಹಾರಾಷ್ಟ್ರದಿಂದ ಮತ್ತೊಬ್ಬರು ಕರೆ ಮಾಡಿದ್ದಾರೆ ನಮಸ್ತೆ ಯಾರ ಬಗ್ಗೆ ಕೇಳಬೇಕಿತ್ತಮ್ಮ ಮನೆ ಬಗ್ಗೆನಾ ಪ್ರಶ್ನೆ ಏನಿದೆ ಗುರುಗಳಿದ್ದಾರೆ ಮಾತನಾಡಿಮ್ಮ ಹೇಳಿಮ್ಮ ಒಳ್ಳೇದಾಗ್ಲಿ ಹೇಳಿ ದುಡ್ಡು ಬರುತ್ತೆ ಬುದ್ಧಿ ಆದ್ರೆ ಯಾವ ರೀತಿ ಖರ್ಚಾಗುತ್ತೆ ಗೊತ್ತಾಗ್ತಾ ಇಲ್ಲ ಮನೆಯಲ್ಲಿ ಏನಾದ್ರೂ ದೋಷ ಇದೆಯಾ ಏನು ಯಾಕೆ ಈ ರೀತಿ ಆಗುತ್ತೆ ಅದು ಕಷ್ಟ ಅಂತ ತಪ್ಪಿಲ್ಲ ಗುರುಜಿ ಕಷ್ಟ ತುಂಬಾ ಇದೆ ಆದ್ರೆ ಅದ್ರ ಪ್ರತಿಫಲ ಅಷ್ಟು ಫಲ ಸಿಗ್ತಾ ಇಲ್ಲ ನೆಮ್ಮದಿ ಅನಿಸ್ತಾ ಇಲ್ಲ ಗುರುಜಿ ಬಹಳ ಮನಸ್ಸಿ ಮನಸ್ತಾಪ ಅನಿಸ್ತಾ ಇದೆ ಅದಕ್ಕೆ ಯಾಕೆ ಮನೆಯಲ್ಲಿ ಯಾರ್ಯಾರು ಇದ್ದೀರಿ ಗುರುಜಿ ನಾವು ನಮ್ಮ ಮನೇಲಿ ಜಾಯಿಂಟ್ ಫ್ಯಾಮಿಲಿ ಏನ ಅತ್ತಿ ಮಾವ ಇದ್ದಿದ್ದೆವು ಆದ್ರೆ ಗುರುಜಿ ಅವ್ರು ಇರೋದು ಊರ್ ಕರ್ನಾಟಕದಾಗ ನಾವಿರೋದು ಮಹಾರಾಷ್ಟ್ರದಾಗ ಎಲ್ಲಿ ವಾಸ ಇರೋದು ನೀವು ಗುರುಜಿ ನಾವು ಪುಣೆನಲ್ಲಿ ವಾಸ ಇರ್ತೀವಿ ಪುಣೆಯಲ್ಲಿ ಮೊದಲು ಮೊದಲಿನ ಸ್ಥಳ ಯಾವುದು ಪುಣೆಗೆ ನೀವು ಹೋಗಿ ನೆಲೆಸೋದಕ್ಕಿಂತ ಮುಂಚೆ ನಿಮ್ಮ ಸ್ಥಳ ಯಾವ್ದಮ್ಮ ಗುರುಜಿ ನಮ್ದು ಅಫಜಲ್ಪುರ್ ತಾಲೂಕು ಅಲ್ಲಿ ಗಾಂಧಾಪುರ ಹತ್ರ ಒಂದು ಹಳ್ಳಿ ಇದೆ ಗುರುಜಿ ಶಿವಪುರ ಸರಿ ನೋಡಿ ಇಲ್ಲಿ ನಾವು ಪ್ರಶ್ನೆಯನ್ನು ನೋಡಿದಾಗ ನಿಮ್ಮ ಕುಟುಂಬ ವರ್ಗದಲ್ಲಿ ದೇವತಾ ದೋಷಗಳು ಬಹಳ ಜೋರಾಗಿ ಕಾಣುತ್ತೆ ದೇವರಿಗೆ ಸಂಬಂಧಪಟ್ಟಂತಹ ದೋಷ ಅದು ಒಂದು ಈಶ್ವರ ಅಥವಾ ಈಶ್ವರ ಅಂದ್ರೆ ಅದರ ಹೆಸರುಗಳು ಬೇರೆ ಇರ್ಬೋದು ನಿಮ್ಮ ಕಡೆಯಲ್ಲಿ ಔತ್ತರೇಯ ಭಾರತದಲ್ಲಿ ಏನ್ ಹೇಳ್ತಾರೆ ಅಂತಕ್ಕಂಥದ್ದು ನೀವು ಕಂಡಿಡ್ಕೋಬೇಕು ಈ ಸಂಗಮೇಶ್ವರ ಆಗಿರಬಹುದು ಅಥವಾ ಯಾವುದಾದ್ರೊಂದು ಕಲ್ಲೇಶ್ವರ ಈ ತರದ ದೇವರು ಅಥವಾ ನರಸಿಂಹಸ್ವಾಮಿ ಈ ದೇವರಿಗೆ ಸಂಬಂಧಪಟ್ಟ ಹಾಗೆ ಯಾವುದೋ ಅಚಾತುರ್ಯಗಳು ಏನೋ ಹಿಂದಿನ ನಿಮ್ಮ ಕುಟುಂಬ ವರ್ಗದಲ್ಲಿ ನಡೆದಿದೆ ಇದರಿಂದ ಏನಾಗುತ್ತೆ ಅಂತಂದ್ರೆ ಹಣಕಾಸಿಗೆ ನೀವು ಹೇಳಿದ ಹಾಗೆ ತದ್ವತ್ತು ಎರಡನೆಯದ್ದು ಮಕ್ಕಳಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಿಮ್ಮ ಕುಟುಂಬದಲ್ಲಿರ್ತಕ್ಕಂತಹ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮೂರನೆಯದ್ದು ಕಿವಿಗೆ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಂತಹ ಸ್ವಲ್ಪ ಅನಾರೋಗ್ಯಗಳು ಆಗುವ ಸಾಧ್ಯತೆ ಇದೆಯಮ್ಮ ಇದಕ್ಕಾಗಿ ಮನೆಯಲ್ಲಿ ಹಿರಿಯರಲ್ಲಿ ಒಮ್ಮೆ ಮಾತನಾಡಿ ಯಾವ ದೇವರಿಗೆ ನಡ್ಕೋತಿದ್ರಿ ಅಲ್ಲೇನು ಮಾಡಿದ್ವಿ ನಾವು ಎಡಬಟ್ಟು ಅಂತಕ್ಕಂಥದ್ದನ್ನು ನೀವು ತಿಳಿದುಕೊಂಡು ಅಲ್ಲಿಗೆ ಹೋಗಿ ತಪ್ಪು ಕಾಣಿಕೆಯನ್ನು ಪೂಜೆಯನ್ನು ಅಥವಾ ಕ್ಷಮಾಪಣೆಯನ್ನು ಕೇಳಿಕೊಂಡು ಬರತಕ್ಕಂಥದ್ದು ಖಂಡಿತವಾಗಿಯೂ ಪೂರ್ಣ ಮಟ್ಟದ ಒಂದು ಶುಭವನ್ನು ಉಂಟು ಮಾಡುತ್ತೆ ಹಾಗೂ ಕುಟುಂಬ ವರ್ಗದಲ್ಲಿ ಬೇರೆ ಸಾಕಷ್ಟು ದೋಷಗಳು ಕೂಡ ಇದೆ ಆದ್ದರಿಂದ ಖುದ್ದು ಯಾರನ್ನಾದರೂ ಭೇಟಿ ಮಾಡಿ ಇದಕ್ಕೆ ಇಷ್ಟಕ್ಕೂ ಪರಿಹಾರ ಮಾಡಿಕೊಂಡರೆ ಜೀವನದಲ್ಲಿ ಸಂತೃಪ್ತಿ ನಿಮಗೆ ಉಂಟಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಶುಭವಾಗಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಗುರುಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಶ್ಲೋಕದ ಕುರಿತಾಗಿ ತಿಳಿಸ್ಕೊಡ್ತಿದ್ದೀರಿ ನಾವು ಈ ವಾಸ್ತು ಬಗ್ಗೆನೆ ಮಾತಾಡ್ತಿದ್ವಿ ಈಗ ಇವೆಲ್ಲ ಗಣಪತಿ ನೋಡೋದು ಯಾಕೆ ಅಂತಂದ್ರೆ ಯಾರೋ ವಾಸ್ತು ದೋಷ ಅಂತ ಯಾರೋ ಹೇಳ್ತಾರೆ ಕುರುಡರನ್ನು ಕುರುಡರು ನಂಬಿಕೊಂಡು ಹೋದ ಹಾಗೆ ಅಂತ ಇದೆ ಕುರುಡ ಅವನಿಗೆ ಕಣ್ಕಾಣೋದಿಲ್ಲ ಅವನು ಇನ್ನೊಬ್ಬ ಕುರುಡನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ ಯಾರೋ ಹೇಳ್ತಾರೆ ಯಾವ ಆಧಾರವೂ ಇಲ್ಲದೆ ಹೇಳ್ತಿರ್ತಾರೆ ಗಣಪತಿಯನ್ನು ಇಡ್ತಿರ್ತಾರೆ ಇದು ಕಾರಣ ಅಂದರೆ ಅವ್ರು ಹೇಳೋದೇನು ಅಂದರೆ ಇಲ್ಲ ನಮ್ಮ ಮನೆಗೆ ಕುತ್ತಿತ್ತು ಎದುರಿಗೆ ರೋಡ್ ಹೊಡಿತಿತ್ತು ನಮ್ಮ ಮನೆಗೆ ಅದು ಯಾರೋ ಹೇಳಿದ್ರು ಅಂತ ಇದಕ್ಕೆ ಭೂದೋಷ ಅಥವಾ ಸ್ಥಳದೋಷ ಅಥವಾ ವಾಸ್ತುದೋಷ ಇರಲಿ ಏನೇ ಇದ್ದರೂ ಕೂಡ ಮನೆಯಲ್ಲಿ ದೋಷಗಳು ಅಥವಾ ನಿವಾಸ ಸ್ಥಾನದಲ್ಲಿ ದೋಷಗಳು ಏನಾದರೂ ಇದ್ದರೆ ಏನು ಮಾಡಬೇಕು
ಬಿಟ್ಟು ಹೋಗ್ಲಿಕ್ಕಾಗತ್ತೆ ಬೆಂಗಳೂರು ನಗರದಲ್ಲಿ? ಇದನ್ನು ಹೊಡೆದಾಕ್ಬಿಡಿ ಇದನ್ನ ನೀವು ಅಂತಂದ್ರೆ ಬಹಳ ಕಷ್ಟ, ಮನೆ ಕಟ್ಟೋದೇ ಕಷ್ಟ, ಅದರಲ್ಲೂ ಮನೆ ಹೊಡೆಸೋದು ಇವೆಲ್ಲ ಬಹಳ ಚರ್ಯಗಳ ಹಿಂದೆ ನಡೀತು. ಆದರೆ ಶಾಸ್ತ್ರೀಯವಾದ ವಾಸು ಹಾಗಿಲ್ಲ, ಅದನ್ನು ಇನ್ನೊಂದಿನ ಮಾತಾಡೋಣ. ಆದರೆ ಸದ್ಯಕ್ಕೆ ಇವತ್ತಿನ ಶ್ಲೋಕ ಅಥವಾ ಮಂತ್ರ ಏನು ಅಂತಂದರೆ, ಮನೆಯ ವಾಸ್ತುವಿನ ಮತ್ತು ಭೂದೋಷವನ್ನು ತಕ್ಕ ಮಟ್ಟಿಗೆ ನಿಮಗೆ ಕಡಿಮೆ ಮಾಡುವ ಒಂದು ಮಂತ್ರ. ಅದು ಭೂಧರಾಯ ನಮಃ ಅಥವಾ ಶ್ರೀ ಭೂಧರಾಯ ನಮಃ ಅಂತ. ಭೂಮಿಯನ್ನು ಧರಿಸಿರ್ತಕ್ಕಂಥವನು ಶ್ರೀಮನ್ ಮಹಾವಿಷ್ಣು ವರಾಹಸ್ವಾಮಿ ಅಂತ ನಾವು ತೆಗೆದುಕೊಳ್ಳಬಹುದು. ಯಾರ ಮನೆಯಲ್ಲೂ ಭೂಮಿಗೆ ಸಂಬಂಧಪಟ್ಟಂತಹ, ಹೊಲಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ, ಗದ್ದೆಗೆ ಸಂಬಂಧಪಟ್ಟಿರ್ತಕ್ಕಂತಹ, ತೋಟಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ, ಮನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ದೋಷಗಳು ಇದೆ ನೋಡಿ, ಸುಮಾರು ಜನ ಕೇಳಿದ್ರಿ, ಇಬ್ಬರು ಕೇಳಿದ್ರಿ, ಇವತ್ತು ಮನೆಯಿಂದ ಹಿಂಗೆ ಆಗ್ಬಿಟ್ಟಿದೆಯಾ ಅಂತ. ಈ ಥರದ ಶಂಕೆ ಬಂದಾಗ ಏನು ಮಾಡಬೇಕು ಅಂತಂದರೆ, ಈ ಒಂದು ಮಂತ್ರವನ್ನು ಶ್ರೀ ಭೂಧರಾಯ ನಮಃ ಅಂತಕ್ಕಂಥದ್ದನ್ನು ಮೂರು ಸಂಧ್ಯಾಕಾಲದಲ್ಲಿ, ಅಂದರೆ ಬೆಳಗಿನ ಸೂರ್ಯೋದಯಕ್ಕೆ, ಮಧ್ಯಾಹ್ನದ ನೆತ್ತಿ ಮೇಲೆ ಸೂರ್ಯ ಇರಬೇಕಾದ್ರೆ, ಮತ್ತು ಸಂಜೆಯ ಸೂರ್ಯ ಅಸ್ತಮ ಸಮಯದಲ್ಲಿ, ಮೂರು ಮಾಡಿದ್ರೆ ಬಹಳ ಒಳ್ಳೆಯದು. ಇಲ್ಲಾಂದರೆ ಯಾವುದಾದ್ರೂ ಒಂದು ಸಂಧ್ಯಾ ಸಮಯದಲ್ಲಿ ಜಪವನ್ನು ಮಾಡಬೇಕು. ಮನೆಯಲ್ಲಿ ಕುಳಿತು ಜಪವನ್ನು ಮಾಡಿ ದೀಪಾರಾಧನೆಯನ್ನು ಮಾಡುವುದರಿಂದ ಈ ಥರದ ಸ್ಥಳದೋಷಗಳು ಸಾಕಷ್ಟು ಆ ಭಗವಂತನ ಕೃಪಾ ಕಟಾಕ್ಷದಿಂದ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು ಇವತ್ತು ನಿತ್ಯಾನುಷ್ಠಾನದಲ್ಲಿ ಉಪದೇಶ. ಸರಿ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಘ್ನೇಶ್ವರನನ್ನು ಯಾಕೆ ಸ್ಥಾಪನೆ ಮಾಡಬಾರ್ದು, ಆಗುವಂತಹ ಒಂದು ದೋಷದ ಪರಿಹಾರ ಹಾಗೆ ಪರಿಣಾಮವನ್ನು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಗುರುಗಳೇ. ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಯಾರಿಗೆಲ್ಲ ವಿವಾಹ ತಡವಾಗ್ತಾ ಇದೆ, ಹಾಗೆ ವಿದ್ಯಾ ಅರ್ಜನೆಯಲ್ಲಿ ಸಮಸ್ಯೆ ಆಗ್ತಾ ಇದೆ, ವಿದ್ಯೆ ಒಲಿತಾ ಇಲ್ಲ, ಹೀಗೆ ಅನೇಕ ಸಮಸ್ಯೆಗಳಿರುತ್ತೆ, ಇದಕ್ಕೆ ನೇರವಾಗಿ ನೀವು ಗುರುಗಳ ಕಚೇರಿಯನ್ನು ಸಂಪರ್ಕಿಸಬಹುದು. ನಿಮ್ಮ ಹೆಸರು ನಕ್ಷತ್ರಕ್ಕೆ ಅನುಗುಣವಾಗಿ ನಿಮಗೆ ಚಕ್ರವನ್ನು ಮಂತ್ರವನ್ನು ಮಾಡಿಕೊಡಲಾಗುತ್ತೆ. ಇನ್ನು ಗುರುಗಳನ್ನು ನೇರವಾಗಿ ಸಂಪರ್ಕಿಸಬೇಕು, ಭೇಟಿ ಮಾಡಬೇಕು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕು ಅಂದರೆ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನೀವು ಭೇಟಿಯನ್ನು ಮಾಡಬಹುದು. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ನೇರ ಭೇಟಿಗಾಗಿ ಸಂಪರ್ಕಿಸಿ ಹಂಸಶ್ರೀ ಸವಿತೃ ಶರ್ಮಾ ಗುರುಜಿ. ಫೋನ್ ನಂಬರ್ 9611963735. ಮತ್ತೊಂದು ನಂಬರ್ 9241272433. ಇಮೇಲ್ ಐಡಿ ಶ್ರೀವೇದಿ ಕ್ರಿಮಿಡೀಸ್ @gmail.com.